ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಬಹು ನಿರೀಕ್ಷೆಯ ಕೆಜಿಎಫ್ ಟೂ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಮಂಡ್ಯ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಸುಮಲತಾ ಅವರ ಗೆಲುವಿನ ನಂತರ ಸ್ವಾಭಿಮಾನಿ ಸಮಾವೇಶದಲ್ಲೂ ಭಾಗಿಯಾಗಿ ಮಂಡ್ಯ ಜನತೆಗೆ ಧನ್ಯವಾದವನ್ನು ತಿಳಿಸಿದ ನಂತರ ರಾಕಿ ಬೈ ಈಗ ಮತ್ತೆ ಕೆಜಿಎಫ್ ಕಡೆಗೆ ಮುಖ ಮಾಡಿದ್ದಾರೆ ಸದ್ಯ ಚಿತ್ರಕ್ಕಾಗಿ ವರ್ಕೌಟ್ನಲ್ಲಿ ಬ್ಯುಸಿ ಇರುವ ಯಶ್ ಇದೇ ತಿಂಗಳು ಆರನೇ ತಾರೀಖಿನಿಂದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನಲ್ಲಿ ನಡೆಯುವ ಚಿತ್ರೀಕರಣದಲ್ಲಿ ಹಾಜರಾಗುವ ಮೂಲಕ ಚಾಪ್ಟರ್ ಟೂ ಚಿತ್ರವನ್ನು ಮೈಸೂರಿನಿಂದ ಪ್ರಾರಂಭಿಸಿದರು ಿದ್ದಾರೆ ಇದರ ನಡುವೆ ರಾಖಿಬಾಯಿ ಹೊಸ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಉದ್ದ ಉದ್ದ ಕೂದಲು ಮತ್ತು ಉದ್ದ ದಾಡಿ ಬಿಟ್ಟಿರುವ ಯಶ್ ರಾಯಲ್ ಲುಕ್ನಲ್ಲಿ ಅಭಿಮಾನಿಗಳ ನಿದ್ದೆಯನ್ನ ಗಿಡಿಸಿದ್ದಾರೆ ಈ ಫೋಟೋ ಈಗ ಯಾವ ಚಿತ್ರದ್ದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮನೆ ಮಾಡುತ್ತಿದೆ ಅಂದಹಾಗೆ ಈ ಹೊಸ ಫೋಟೋ ಜಾಹೀರಾತುಂದರ ದೃಶ್ಯವಂತೆ ಈ ಫೋಟೋ ಯಶ್ ಅವರ ಚಿತ್ರದ್ದು ಆಗಿರಬಹುದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇತ್ತು ಆದರೆ ಈ ಹೊಸ ಲುಕ್ ಜಾಹಿರಾತಿನ ಫೋಟೋ ಶೂಟ್ ಎಂದು ಹೇಳಲಾಗುತ್ತಿದೆ ಕೆಜಿಎಫ್ ಚಿತ್ರದಲ್ಲೂ ಯಶ್ ಉದ್ದ ಕೂದಲು ಉದ್ದ ದಾಡಿಯನ್ನ ಬಿಟ್ಟಿದ್ರು ಪಾರ್ಟ್ ಟೂನಲ್ಲೂ ಇದೇ ಲುಕ್ನಲ್ಲಿ ಮಿಂಚಲಿದ್ದಾರೆ ಮೊದಲ ಭಾಗಕ್ಕಿಂತ ಕೆಜಿಎಫ್ ಚಾಪ್ಟರ್ ಟೂ ಮತ್ತಷ್ಟು ಅದ್ದೂರಿಯಾಗಿ ಇರಲಿದ್ಯಂತೆ ಚಿತ್ರದಲ್ಲಿ ಬಾಲಿವುಡ್ ಸ್ಟಾರ್ ಸಹ ಕಾಣಿಸಿಕೊಳ್ಳುತ್ತಿದ್ದಾರೆ ಒಟ್ಟಾರೆ ಯಶ್ ಹೊಸ ಲುಕ್ ಬಗ್ಗೆ ಎದ್ದಿರುವ ಊಹಾಪೋಹಗಳಿಗೆ ಇದೀಗ ಸ್ಪಷ್ಟನೆ ಸಿಕ್ಕಂತಾಗಿದೆ